ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಆ್ಯಂಡ್ ಹೌ ಟು ಗೆಟ್ ಮೋರ್ ವ್ಯೂಸ್, ಈ ಟಾಪಿಕ್ನಲ್ಲಿ ನೋಡೋಣ. ಈ ವಿಡಿಯೋವನ್ನು ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದವರು ತಪ್ಪದೆ ಕೊನೆಯವರೆಗೂ ಒಮ್ಮೆ ನೋಡಿ. ಯೂಟ್ಯೂಬ್ ಇದೊಂದು ಅಮೇರಿಕಾದ ಚಾನಲ್. ಇದರಲ್ಲಿ ಕೋಟ್ಯಾಂತರ ಜನ ತಮ್ಮದೇ ಆದ ಚಾನಲ್ ಮಾಡಿಕೊಂಡು ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸ್ತಾ ಇದ್ದಾರೆ. ಯೂಟ್ಯೂಬ್ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಅವಕಾಶ ನೀಡಿದೆ. ನಿರುದ್ಯೋಗ ಸಮಸ್ಯೆ ನಿವಾರಣೆಯಲ್ಲಿ ಯೂಟ್ಯೂಬ್ನ ಪಾತ್ರ ಬಹುಮುಖ್ಯವಾದದ್ದು. ಈಗ ಟಾಪಿಕ್ಗೆ ಬರೋಣ. ಅಲ್ಲಿಯವರೆಗೆ ಒಂದು ಲೈಕ್ ಮಾಡಿ. ನೀವು ಹೊಸ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಏನೆಂದರೆ, ನೀವು ಮಾಡುವಂತಹ ವಿಡಿಯೋನಲ್ಲಿ ಯಾವುದೇ ರೀತಿಯ ಕಾಪಿರೈಟ್ಸ್ ಇರಬಾರದು. ಇದ್ದರೆ ಯೂಟ್ಯೂಬ್ನವರು ಆ ನಿಮ್ಮ ಚಾನಲನ್ನು ಕ್ಯಾನ್ಸಲ್ ಕೂಡ ಮಾಡಬಹುದು. ನೀವು ಮಾಡಿದಂತಹ ವಿಡಿಯೋಗಳಿಗೆ ವ್ಯೂಸ್ ಬರುತ್ತಿಲ್ಲ ಎಂದು ಟೆನ್ಷನ್ ಮಾಡಿಕೊಳ್ಳಬಾರದು. ಮೊದಲು ಸ್ವಲ್ಪ ಸಮಸ್ಯೆ ಆಗೇ ಆಗುತ್ತದೆ. ಮೊದಲ ಟಿಪ್ಸ್ ಏನು ಮಾಡಬೇಕಂದ್ರೆ, ನಿಮ್ಮ ಫೇಸ್ಬುಕ್ ಅಕೌಂಟ್, ವ್ಯಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಇಂತಹ ಆ್ಯಪ್ನಲ್ಲಿ ನಿಮ್ಮ ಲಿಂಕನ್ನು ಶೇರ್ ಮಾಡಿಕೊಳ್ಳಬೇಕು, ಹಾಗೂ ನಿಮ್ಮ ಅತಿ ಕ್ಲೋಸ್ ಫ್ರೆಂಡ್ಸ್ಗೆ ಹೇಳಿ ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿಸಬೇಕು. ಇನ್ನೊಂದು ಆ್ಯಪ್ ಇದೆ, ರೋಪೋಶೋ ಅಂತ, ROPOSHO. ಈ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಈ ರೋಪೋಶೋ ಮೂಲಕ ನಿಮ್ಮ ವಿಡಿಯೋದ ಲಿಂಕನ್ನು ಶೇರ್ ಮಾಡಿಕೊಳ್ಳಬಹುದು. ಇದು ಕೂಡ ಬಹು ಮುಖ್ಯವಾದದ್ದು. ಅದೇ ರೀತಿಯಾಗಿ ಫೈರ್ಫಾಕ್ಸ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಕೂಡ ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೂಡ ನಿಮ್ಮ ವಿಡಿಯೋದ ಲಿಂಕನ್ನು ಶೇರ್ ಮಾಡಬಹುದು. ಈ ಥರ ಮಾಡುವುದರಿಂದ ನಿಮ್ಮ ವ್ಯೂಸ್ ಆಟೋಮ್ಯಾಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತದೆ, ಹಾಗೂ ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗುವರು. ನಿಮ್ಮ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಮುಖ್ಯವಾದದ್ದು. ನಿಮ್ಮ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ, ಆಡಿಯೋ ಚೆನ್ನಾಗಿದ್ದರೆ, ನೀವು ಹೇಳದೆ ಕೂಡ ಸಬ್ಸ್ಕ್ರೈಬ್ ಜನ ಮಾಡೇ ಮಾಡುತ್ತಾರೆ. ನೀವು ಯಾವುದೇ ವಿಡಿಯೋ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು. ನನ್ನ ಆತ್ಮೀಯ ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇದೇ ತರಹದ ಯೂಟ್ಯೂಬ್ನ ಕೆಲವು ಟಿಪ್ಸ್ಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಟಾಪಿಕ್ನಲ್ಲಿ ಮತ್ತೆ ಇಂತಹದೇ ವಿಷಯಗಳನ್ನು ನಿಮ್ಮ ಮುಂದೆ ತಂದು ಇಡುತ್ತೇನೆ. ಅಲ್ಲಿಯವರೆಗೂ ಗುಡ್ ಬೈ, ಟೇಕ್ ಕೇರ್.